ಬಿಜೆಪಿಯಲ್ಲಿದ್ದವರು ಈಗ ಕಾಂಗ್ರೆಸ್ ಕಡೆ ಮುಖ ಮಾಡಿದ್ದಾರೆ ಸರ್. ಲಾಸ್ಟ್ ಎಲೆಕ್ಷನ್ ಇದ್ದವರು ಈಗ ಕಾಂಗ್ರೆಸ್ ಕಡೆ ಮುಖ ಮಾಡ್ತಾ ಇದ್ದಾರೆ ಸರ್. ಈಗ ಯಾವ ವಿಚಾರ ಹೇಳಲಿಕ್ಕೂ ಈಗ ಟೂ ಅರ್ಲಿ. ಹಾಗಾಗಿ ಈ ಚುನಾವಣೆ ಈಗ ಘೋಷಣೆ ಆಗಿದೆ. ಇದನ್ನು ಯಾವ ರೀತಿ ಸುಪ್ರೀಂ ಕೋರ್ಟ್ನಲ್ಲಿ ನಿರ್ಣಯ ಕೊಡ್ತಾರೆ ಅದರ ಮೇಲೆ ಆಧಾರಿತವಾಗಿರ್ತದೆ. ಮತ್ತು ಇನ್ನು ಬೇರೆ ಬೇರೆ ವಿಚಾರಕ್ಕೆ ಬೇರೆ ಬೇರೆ ವ್ಯಕ್ತಿಗಳಿಗೆ ಯಾವ ರೀತಿ ಅವಕಾಶ, ಇನ್ನೊಂದು ಅವರ ರಾಜಕೀಯ ಅಳಿ ಉಳಿವಿನ ಪ್ರಶ್ನೆಯಿಂದ ಅವರು ತಗೊಳ್ಳೋಂಥ ವೈಯಕ್ತಿಕ ನಿರ್ಧಾರಗಳು, ಹಾಗಾಗಿ ಅವರವ್ರಿಗೆ ಬಿಟ್ಟಿರ್ತಾರೆ. ಅವ್ರ ಪರವಾಗಿ ನಾನು ಮಾತಾಡಲಿಕ್ಕಾಗಲ್ಲ. ಒಟ್ಟಾರೆ ನಾವು ಭಾರತೀಯ ಜನತಾ ಪಾರ್ಟಿಯಿಂದ ಚುನಾವಣೆಗೆ ಸಜ್ಜಾಗಿದ್ದೀವಿ, ಚುನಾವಣೆಯನ್ನು ಎದುರಿಸಲಿಕ್ಕೆ ತಯಾರಿದ್ದೀವಿ. ನಮಗೆ ಸಂಪೂರ್ಣ ಭರವಸೆ ಮತ್ತು ವಿಶ್ವಾಸ ಇದೆ. ಎಲ್ಲ 15 ಕ್ಷೇತ್ರದಲ್ಲೂ ನಾವು ಗೆಲ್ಲುವಂತ ವಿಶ್ವಾಸ ಸಂಪೂರ್ಣವಾಗಿದೆ ಅನ್ನೋದು ಹೇಳಕ್ಕಿದ್ದೆ. ಹೊಸಕೋಟೆ ಹೊಸಕೋಟೆಯಲ್ಲಿ ಈಗ ಶರತ್ ಬಚ್ಚೇಗೌಡರು ಕಾಂಗ್ರೆಸ್ಗೆ ಹೋಗ್ಲಿಕ್ಕೆ ಅಣಿಯಾಗಿದ್ದಾರೆ. ಈಗಾಗಲೇ ಸಿದ್ದರಾಮಯ್ಯ ಅವರು ಕೂಡ ಭೇಟಿ ಮಾಡಿದ್ದಾರೆ ಅವರು. ಸೊ ಅಲ್ಲಿ MTB ಅವರಿಗೆ ಟಿಕೆಟ್ ಕೊಡ್ತಾ ಇರುವಂತ ಹಿನ್ನೆಲೆಯಲ್ಲಿ ನಿಮ್ಮ ಪಕ್ಷದ ನಾಯಕರು ಈಗ ರೆಬೆಲ್ ಆಗಿದ್ದಾರೆ. ಒಂದ್ ಕಡೆಗೆ ಸಂಸದರು ಕೂಡ ಅವ್ರ ತಂದೆ. ಸರ್, ಈಗ ನಾನು ಯಾವ ವ್ಯಕ್ತಿಗಳ ಬಗ್ಗೆ ನಾನು ಮಾತಾಡ್ಲಿಕ್ಕಾಗಲ್ಲ. ಒಟ್ಟಾರೆ ನಮ್ಮ ಪಕ್ಷದಲ್ಲಿ ಇನ್ನ ಅಭ್ಯರ್ಥಿ ನಿಶ್ಚಯ ಆಗಿಲ್ಲ. ಅಭ್ಯರ್ಥಿ ನಿಶ್ಚಯ ಆದ್ಮೇಲೆ ನಾವು ಮಾತಾಡೋಣ. ಈಗ ಕಲ್ಪನೆಗಳನ್ನ ಮಾಡ್ಕೊಂಡು ನಾವು ಮಾತಾಡಕ್ಕಾಗಲ್ಲ, ಯಾಕಂದ್ರೆ ತಪ್ಪಾಗುತ್ತೆ. ನಾನು ಯಾವ್ದನ್ನು ಇದನ್ನು ಮಾತಾಡ್ಲಿಕ್ಕಾಗಲ್ಲ. ಒಟ್ಟಾರೆ ನಮ್ಮ ಪಕ್ಷದ ಅಭ್ಯರ್ಥಿ ಘೋಷಣೆ ಆದಾಗ ನಿಮ್ ಜೊತೆ ಮಾತಾಡ್ಲಿಕ್ಕೆ. ಸರ್ಕಾರ ರಚನೆ ಆಗಿದೆ ಇವತ್ತು, ನಿಮ್ಗೂ ಗೊತ್ತು, ಎಲ್ಲರಿಗೂ ಗೊತ್ತಿರಬೇಕು ವಿಚಾರ. ಸುಪ್ರೀಂ ಕೋರ್ಟ್ ನಲ್ಲಿ ಏನಾದ್ರೂ ವ್ಯತಿರಿಕ್ತವಾಗಿ ತೀರ್ಪು ಬಂದ್ರೆ ಬಿಜೆಪಿ ನಿಲುವು ಏನಾಗಿರುತ್ತೆ? ಪರ ಬಂದ್ರೆ ಅಫ್ಕೋರ್ಸ್ ಅವ್ರಿಗೆ ಕೊಡ್ತೀರಾ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುತ್ತೆ. ಒಂದ್ ವೇಳೆ ವ್ಯತಿರಿಕ್ತವಾಗಿ ಬಂದ್ರೆ ಟಿಕೆಟ್ ಸಿಗುತ್ತಾ? ಸರ್, ನಿರ್ಣಯ ಬರೋ ಮುಂಚೆನೆ ಒಂದು ನಿರ್ಣಯ ಮಾಡಲಿಕ್ಕಾಗಲ್ಲ. ನಿರ್ಣಯ ಬಂದಾದ್ಮೇಲೆ ನಮ್ ನಿರ್ಣಯ ಮಾಡ್ತೀವಿ. ಹಾಗಾಗಿ ನಿರ್ಣಯ ಆಧಾರಿತವಾಗಿ ನೋಡೋಣ ಯಾವ ರೀತಿ ನಿರ್ಣಯ ಬರುತ್ತೆ. ಆ ಬಂದಂತ ಪರಿಸ್ಥಿತಿಯಲ್ಲಿ ನಮ್ಮ ಪಕ್ಷದ ನಿಲುವು ಮತ್ತು ನಿರ್ಣಯ ಆಗಿರ್ತದೆ. ಅದನ್ನು ಕಾದು ನೋಡುವ, ಇನ್ನೇನು ತುಂಬಾ ಸಮಯ ಏನಿಲ್ಲ. ಸರ್, ಒಟ್ಟು ಸಮಾಜನೇ ಇಟ್ಕೊಂಡಿರ್ಬೇಕಾರೆ ಇವರು ಸಮಾಜದ ಭಾಗವಾಗಿರ್ತಾರೆ. ಹಾಗಾಗಿ ಸಮಾಜನೇ ನಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡಿರ್ಬೇಕಾರೆ ಇವರು ನಮ್ಮ ಜೊತೆ. ಎಲ್ಲರಿಗೂ ಅವಕಾಶ ಇರ್ತದೆ ಸಮಾಜದಲ್ಲಿ, ಯಾವ ವ್ಯಕ್ತಿಗೆ ಎಲ್ಲಿ ಅವಕಾಶ ಇದೆ ಅನ್ನೋದು ಪಕ್ಷ ನಿಶ್ಚಯ ಮಾಡುತ್ತೆ. ಹಾಗಾಗಿ ನಾನೇನು ಇವತ್ತೇನು ನಿಶ್ಚಯ ಮಾಡಿ ಹೇಳಲಿಕ್ಕಾಗಲ್ಲ. ನೋಡೋಣ ಬರುವಂತ ದಿನದಲ್ಲಿ. ಕಾದು ನೋಡಿ. ಅಲ್ಲ, ಕಾದು ನೋಡ್ಬೇಕು. ಅನರ್ಹ ಶಾಸಕರನ್ನ ಕೈ ಬಿಡುವಂತ ಪ್ರಶ್ನೆ ಇಲ್ವಾ ಸರ್? ಕಾದು ನೋಡ್ಬೇಕು. ಇದ್ಯಾವ್ದು ನಾವು ಹೇಳುವಂತ ಪರಿಸ್ಥಿತಿನಲ್ಲಿ ಯಾವುದೂ ಇಲ್ಲ. ಮೊದಲು ನಿರ್ಣಯ ಬರಲಿ, ಆ ವ್ಯಕ್ತಿಗಳು ಯಾರ್ಯಾರಿದ್ದಾರೆ, ನಮ್ಮ ಪಕ್ಷ ಸೇರುವಂಥದ್ದಾಗ್ಲಿ, ಪಕ್ಷ ಸೇರಿದ ನಂತರ ಯಾರು ಅಭ್ಯರ್ಥಿ ಆಗ್ತಾರೆ, ಯಾರು ಅಭ್ಯರ್ಥಿ ಆಗಲ್ಲ ಅನ್ನೋದು ಪಕ್ಷ ನಿರ್ಣಯ ಮಾಡ್ತೀವಿ. ಆ ಪ್ರಕಾರವಾಗಿ ನಿಮ್ಗೆ ತಿಳಿಸಲಾಗ್ತದೆ. ಥ್ಯಾಂಕ್ ಯು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.